ಹರೀಶ್ ಟೆಸ್ಟ್ ಕಳಿಸಿ ಸರ್, ಮನೋಹರ್ ಡಾಕ್ಟ್ರ್ ಹತ್ರ ಕಳಿಸಿದ್ದು ಹರೀಶ್ ಡಾಕ್ಟ್ರು. ಸರ್ಜರಿ ಮಾಡಿದ್ದು ಬಂದು ಮನೋಹರ್ ಬಾಬು. ಏನಾಗಿತ್ತು ಅಂದ್ರೆ ಏನೂ ಇಲ್ಲ ಸರ್, ಇಷ್ಟೇ ಇಷ್ಟು ನರ ಸ್ವಲ್ಪ ಗಂಟು ಕಟ್ಟಿತ್ತು ಅಷ್ಟೇ ಸರ್, ಇನ್ನೇನು ಪ್ರಾಬ್ಲಮ್ ನಂಗೆ ನೋವು ಏನು ಅಂತದ್ದು ಬರ್ತಾ ಇಲ್ಲ. ಕಾಲು ಕೊಳ್ತೋಗಿತ್ತಮ್ಮ, ರಿಮೂವ್ ಮಾಡ್ಬೇಕು ಕಾಲು ಅಂದ್ಬಿಟ್ಟು ಸಡನ್ನಾಗಿ. ಅದಿಲ್ಲ ಅಂದ್ರೆ ಸರ್, ನಾನು ಹಾಸ್ಪಿಟ್ಲ್ ಮುಂದ್ಗಡೆ ಅವರಿಬ್ಬರನ್ನ ಹೆಸರು ಬರೆದ್ಬಿಟ್ಟು ನಾನು ನನ್ನ ಮಕ್ಳು ಇಷ್ಟ ಕೊಡ್ತಾ ಇದ್ದಾರೆ ಸರ್, ನಮಗೆ ಬದುಕೋಕೆ ದಾರಿನೇ ಇಲ್ಲ. ಅದು ಸರ್, ಹಾಸ್ಪಿಟ್ಲ್ಗೆ ಹರೀಶ್ ಡಾಕ್ಟ್ರ್ ಹತ್ರ ಹೋಗಿದ್ದೆ ಸರ್. ನಾವು ಇದು ಏನೋ ಸ್ವಲ್ಪ ನರ ಇಷ್ಟೇ ಎಷ್ಟು ಗಂಟು ಕಟ್ಟಿತ್ತು, ಅದಕ್ಕೆ ಏನೋ ಥರ ನೋವು ಇಲ್ಲ ಏನೂ ಇಲ್ಲ, ಏನೋ ಸರ್ ಈ ಥರ ನಾ ಜ್ವರಕ್ಕಂತ ಹೋಗಿದ್ದು, ಅದಕ್ಕೆ ಆ ನರವನ್ನು ತೋರಿಸಿದೆ ನಾನು. ಕಾಲು ಸರ್ ಜುಲೈ 3ನೇ ತಾರೀಕಿನ ಸರ್, ಜುಲೈಯಲ್ಲಿ. ಹಂಗಾಗಿ ಇದು ವೆರಿಕೋಸ್ ವೈನ್ಸ್ ಅಮ್ಮ, ಇದನ್ನು ಬಿಟ್ಟರೆ ಮುಂದಕ್ಕೆ ಕಾಲು ತೆಗೆದಾಕ್ಬಿಡ್ತಾರೆ, ಇದನ್ನು ಬೇಗ ಟ್ರೀಟ್ಮೆಂಟ್ ತಗೊಬೇಕು, ಚಿಕ್ಕದಾಗಿ ಸರ್ಜರಿ ಮಾಡ್ತಾರೆ. ನನಗೆ ಗೊತ್ತಿರೋರಿದ್ದಾರೆ ಕೋಲಾರ್ ನ್ಯೂ ನರ್ಸಿಂಗ್ ಹೋಮಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ನು ಸರ್ಜರಿ ಮಾಡಿಸ್ತೀನಿ ನಾನು. ಡಾಕ್ಟ್ರ್ ನಮಗೆ ಪರಿಚಯ ಇರೋರಿದ್ದಾರೆ, ಮನೋಹರ್ ಬಾಬು ಅಂತ ಅಂತೇಳಿದರು. ಸರಿ ಸರ್, 2 ದಿವಸ ಟ್ರೀಟ್ಮೆಂಟ್ ಅಂತ, 3ನೇ ದಿವಸ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ ಅಂದರು. ಅದಿಲ್ಲಾಂದರೆ ಮುಂದಕ್ಕೆ ಕಾಲು ತೆಗೆದಾಕ್ಬಿಡಬೇಕಾಗುತ್ತೆ ಅನ್ನೋದಕ್ಕೆ ಭಯ ಇಕ್ಕಿಸಿದ್ರು. ಹಂಗಾಗಿ ನಾವು ಭಯಕ್ಕೆ ಹೋದ್ರೆ ಸರ್, ನಮ್ಮ ಯಜಮಾನರು ಇಲ್ಲ ತೀರ್ಕೊಂಡಿದ್ದಾರೆ, ನನ್ನ ಮಕ್ಕಳು ನಾನೇ, ನನ್ನ ಮಗ ನಾನು ಇಬ್ಬರು ಹೋದ್ರಿ ಸರಿ ಅಂದ್ಬಿಟ್ಟು ಅವರು ಸರ್ಜರಿ ಮಾಡಿದ್ರು. ಶುಕ್ರವಾರ 5 ಗಂಟೆಗೆ ಇಂದ 8 ಗಂಟೆವರೆಗೇನೋ ಸರ್ಜರಿ ಮಾಡಿದರು. ಮಾಡಿಬಿಟ್ಟು ಮತ್ತೆ ನೈಟು ತುಂಬ ನೋವು ಬಂತು ಸರ್ ನನಗೆ. ಅವ್ರಿಗೆ ಹೇಳಿದರೆ ಕೂಡ ಅವರು ನೆಗ್ಲೆಕ್ಟ್ ಮಾಡಿದರು, ಅದಷ್ಟೇ ಬಿಡಮ್ಮ ಅದಷ್ಟೇ ಬಿಡು ನೋವು ಅಂತೇಳಿ ಹೇಳಿದರು. ಫೋಟೋ ಕಳಿಸು ಅಂದರು, ಫೋಟೋ ಕಳಿಸಿದ್ದಕ್ಕೆ ಅದಷ್ಟೇ ಬಿಡ್ರಿ, ನಾವು 3 ದಿವಸ ಇರುತ್ತೆ ಅಂದರು. ನಾವು ನಿಜಾನೇನೋ ಅಂದ್ಬಿಟ್ಟು ಸುಮ್ಮನೆ ಆಗೋದ್ರಿ. ಮತ್ತು ಭಾನುವಾರನೋ ಏನೋ ಸೋಮವಾರನೇನೋ ಬಂದು ಹರೀಶ್ ಡಾಕ್ಟ್ರು ನೋಡಿಬಿಟ್ಟು, ಏನು ಸರ್ ಇನ್ನೊಂದು ಹಿಂಗೆ ಬಗ್ಸಮ್ಮ ಅಂದರು, ಬಗ್ಸೋಕ್ಕಾಗಿಲ್ಲ ಸರ್ ನನ್ನ ಕೈಯಿಂದ. ಹಂಗಾಗಿ ಹರೀಶ್ ಡಾಕ್ಟ್ರು ಬಂದು ಡುಮ್ಲೇಟ್ ಸರ್ಕಲ್ ಹತ್ರ ಹೋಗಿ ಇದು ಮಾಡ್ಕೊಂಬರ್ಬೇಕು ಸ್ಕ್ಯಾನಿಂಗು ಅಂದರು. ಅಲ್ಲಿಗೆ ಹೋಗೋಷ್ಟೊಳಗಡೆ ಅವರು ಕಾಲು ಇದಾಗೈತೆ, ಬ್ಲಡ್ ಕ್ಲಾಟ್ ಆಗೈತೆ ಅಂದರು. ಸರಿ ಅಂದ್ಬಿಟ್ಟು ಮತ್ತೆ ಇಲ್ಲಿ ನರ್ಸಿಂಗ್ ಹೋಮ್ಗೆ ಬಂದಿದ್ದ ತಕ್ಷಣ ಅವರೇನು ಹೇಳಿಲ್ಲ ನಮಗೆ, ಬೆಂಗಳೂರಿಗೆ ಹೋಗಬೇಕು ಅಂದರು. ಯಾಕೆ ಸರ್ ಅಂತ ನಾನು ಕೇಳಿದ್ದಕ್ಕೆ, ಅಮ್ಮ ಬ್ಲಡ್ಡು ಸ್ವಲ್ಪ ಕ್ಲಾಟ್ ಆಗೈತೆ, ಅದನ್ನು ಓಪನ್ ಮಾಡೋಕ್ಕೆ ಮಿಷಿನ್ ಇಲ್ಲ, ಬೆಂಗ್ಳೂರಿಗೆ ಕಳಿಸ್ಬೇಕು, ಬೆಂಗಳೂರಲ್ಲಿರೋದು, ಅದಕ್ಕೆ ಹೋಗ್ರೆ ಅರ್ಜೆಂಟು ಅಂದರು. ನಾವು ನಿಜಾನೇನೋ ಅಂದ್ಬಿಟ್ಟು ನಾನು ನನ್ನ ಮಗ ನಮ್ಮ ಸಂಬಂಧಿತ ನಮ್ಮ ಅಕ್ಕವರು ಎಲ್ಲ ಹೋದ್ರು ಸರ್. ಮತ್ತು ಜಯದೇವ್ ಹಾಸ್ಪಿಟ್ಲ್ಗೆ ಹೋಗಿದ ತಕ್ಷಣ ಅಲ್ಲಿ ನೋಡಿಬಿಟ್ಟು ಕಾಲು ಕೊಳ್ತೋಗಿತ್ತಮ್ಮ, ರಿಮೂವ್ ಮಾಡಬೇಕು ಕಾಲು ಅಂದ್ಬಿಟ್ಟು ಸಡನ್ನಾಗಿ. ಹಂಗಾಗಿ ನಮಗೆ ಬೇಜಾರಾಯಿತು. ಅದೇ ಮತ್ತೆ ಅಲ್ಲಿ ಇಲ್ಲಿ ಮಾಡಲ್ಲ, ವಿಕ್ಟೋರಿಯಾಗೆ ಹೋಗ್ರಿ ಅಂದರು. ವಿಕ್ಟೋರಿಯಲ್ಲಿ ಬೇಡ ಅಂದ್ಬಿಟ್ಟು ನಾವು ಜೈನ್ ಹಾಸ್ಪಿಟ್ಲ್ಗೆ ಹೋದ್ವಿ. ನಮ್ಮ ಅಕ್ಕ ಮಗ ಒಬ್ಬನಿದ್ನು, ಆ ಹುಡುಗ ಅಲ್ಲಿ ಚೆನ್ನಾಗಿ ನೋಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡೋದ ಕಾರಲ್ಲಿ. ಅಲ್ಲಿಗೆ ಹೋಗಿದ ತಕ್ಷಣ ಅವರು ಅದೇ ಹೇಳಿದರು, ನೆನ್ನೆ ಬಂದಿದ್ದಿದ್ರೆ ಕಳಿಸ್ತಾ ಇದ್ದೆ, ಕಾಲು ಉಳಿಸ್ಕೊಡ್ತಾ ಇದ್ದೆ ಅಂತಂದ್ರು ಸರ್ ಡಾಕ್ಟ್ರು. ಜಯದೇವಲ್ಲೂ ಹಂಗೆ ಹೇಳಿದರು, ಇಲ್ಲಿ ಹಂಗೆ ಹೇಳಿದರು ಸರ್. ಹಂಗಾಗಿ ಇವಾಗ ನನ್ನ ಮಕ್ಕಳಿಗೆ ಸಾಕೋಕ್ಕೆ ತುಂಬ ಕಷ್ಟ ಆಗೈತೆ ಸರ್, ನನಗೆ ನಮ್ಮ ಯಜಮಾನರು ಬೇರೆ ಇಲ್ಲ, ನನ್ನ ಮಕ್ಕಳು ನೆನ್ ಸಾಕೋದೇನೋ, ನನಗೆ ನ್ಯಾಯ ಕೊಡಿಸ್ಬೇಕು ಸರ್ ದಯವಿಟ್ಟು. ಹರೀಶ್ ಟೆಸ್ಟ್ ಕಳಿಸಿ ಸರ್, ಮನೋಹರ್ ಡಾಕ್ಟ್ರ್ ಹತ್ರ ಕಳಿಸಿದ್ದು ಹರೀಶ್ ಡಾಕ್ಟ್ರು. ಸರ್ಜರಿ ಮಾಡಿದ್ದು ಬಂದು ಮನೋಹರ್ ಬಾಬು. ಏನು ಹೇಳಿಲ್ಲ ಸರ್, ಅವರು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಬಂದ್ರು, ಮಾಡಿಸ್ಕೊಂಬಂದ್ವಿ, ಮತ್ತು ಸರ್ಜರಿ ಮಾಡಿದರು. 3 ದಿವಸ ಹಂಗೆ ಕಟ್ಟಾಕಿ ಇಟ್ಬಿಟ್ಟಿದ್ರು. ನೋವು ಅಂದ್ರೆ ಕೂಡ ಅವರು ಏನು ಕೆರೆ ಮಾಡ್ಕೊಂಡಿಲ್ಲ, ನೆಗ್ಲೆಕ್ಟ್ ಮಾಡಿದರು. ಹಂಗಾಗಿ ಮತ್ತೆ ಅವರು ಬಂದಿದ ತಕ್ಷಣ ಅದು ಆ ಮಾತು ಕೂಡ ಹರೀಶ್ ಡಾಕ್ಟ್ರ್ ಹೇಳಿದ್ದು, ಅಲ್ಲೋಗಿ ಸ್ಕ್ಯಾನಿಂಗ್ ಮಾಡ್ಕೊಂಬನ್ರಿ ಅಂತ. ಮಾಡಿದ್ಮೇಲೆ ಅವರು ಆ ಥರ ಬಂದಿದ ತಕ್ಷಣ ಹೋಗ್ರಿ ಹೋಗ್ರಿ ಅಂದ್ಬಿಟ್ರು ಹಾಸ್ಪಿಟ್ಲಲ್ಲಿ. ಬೆಡ್ ಮೇಲೆ ಮಲ್ಕೊಳ್ಳೋ, ನಾನು ಹೋಗೋಷ್ಟೊಳಗಡೆ ಹೇಳಮ್ಮ ಬೆಂಗ್ಳೂರಿಗೆ ಹೋಗಬೇಕು ಅಂದರೆ. ಯಾಕೆ ಸರ್ ಅಂತ ಕೇಳಿದ್ದಕ್ಕೆ, ಬ್ಲಡ್ ಸ್ವಲ್ಪ ಕ್ಲಾಟ್ ಆಗೈತೆ, ಅದನ್ನು ಓಪನ್ ಮಾಡೋದು ಮಿಷಿನ್ ಇಲ್ಲ, ಅಲ್ಲಿಗೆ ಹೋಗ್ರಿ ಸಾಯಂಕಾಲ ಅಷ್ಟೊಳಗಡೆ ಬಂದುಬಿಡ್ತೀರಿ ಅಂದರು. ಹಂಗಾಗಿ ಅಲ್ಲಿಗೆ ಹೋಗೋಷ್ಟೊಳಗಡೆ ಹಂಗೆ ಹೇಳಿದ್ರು ಸರ್ ಅವರು, ಕಾಲು ರಿಮೂವ್ ಮಾಡಬೇಕು ಅಂತ ಹೇಳಿದ್ರು ಸರ್. ಜಯದೇವ್ ಅಲ್ಲೇ ಸರ್, ಯಾವ ಡಾಕ್ಟ್ರು? ಆ ಡಾಕ್ಟ್ರು
ಯಾವ ಡಾಕ್ಟ್ರ್ ಹೆಸರೇನೋ ಗೊತ್ತಿಲ್ಲ ಸರ್ ನನಗೆ, ಜೈದವ್ ಹಾಸ್ಪಿಟ್ಲಲ್ಲಿ. ಮತ್ತು ಅಲ್ಲಿಗೆ ವಿಕ್ಟೋರಿಯಾಗೆ ಬರ್ಕೊಟ್ರು, ಕಾಲಿಲ್ಲಿ ರಿಮೂವ್ ಮಾಡಲ್ಲ, ವಿಕ್ಟೋರಿಯಾಗೆ ಹೋಗ್ರಿ ಅಂತ. ವಿಕ್ಟೋರಿಯಲ್ಲಿ ಬೇಡ ಅಂದ್ಬಿಟ್ಟು ನಮ್ಮ ಅಕ್ಕ ಮಗ ಇಲ್ಲಿಗೆ ಜೈನ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ. ಅಲ್ಲಿ ಇದೇ ಥರನೇ ಹೇಳಿದ್ರು. ನಿನ್ನೆ ಬಂದಿದ್ರೆ ಕಾಲು ಉಳಿಸ್ಕೊಡ್ತಾ ಇದ್ರು, ಅಮ್ಮ ಯಾರಮ್ಮ ನಿಮಗೆ ಸರ್ಜರಿ ಮಾಡಿದ್ದು ಅಂತಂದರು. ಏನಾಗಿತ್ತು ಅಂದ್ರೆ, ಏನೂ ಇಲ್ಲ ಸರ್, ಇಷ್ಟೇ ಇಷ್ಟು ನರ ಸ್ವಲ್ಪ ಗಂಟು ಕಟ್ಟಿತ್ತು ಅಷ್ಟೇ ಸರ್, ಇನ್ನೇನು ಪ್ರಾಬ್ಲಮ್, ನಂಗೆ ನೋವು ಏನು ಅಂಥದ್ದು ಬರ್ತಾ ಇಲ್ಲ. ಆ ಡಾಕ್ಟ್ರ್ ಬಯಾಕ್ಸಿಸ್ಗೆ ಹೋಗಿದ್ದೆ ಅಷ್ಟೇ ಸರ್, ನಾನು ಆರಾಮಾಗಿದ್ದೆ, ಮನೆ ಕೆಲ್ಸಕ್ಕೆ ಮಾಡಿಕೊಂಡು ಮಕ್ಕಳನ್ನ ಸಾಕ್ಕೊಂಡಿದ್ದೆ ಸರ್. ನಮ್ಮ ಗಂಡ ತೀರ್ಕೊಂಡು 5 ವರ್ಷ ಆಯಿತು, 5 ವರ್ಷದಿಂದ ನಾನು ಕೋಲಾರಲ್ಲೇ ಸರ್ ಇರೋದು. ನ್ಯಾಯ ಕೊಡಿಸ್ಬೇಕು ಸರ್ ದಯವಿಟ್ಟು, ಅದಿಲ್ಲಾಂದ್ರೆ ಸರ್ ನಾನು ಹಾಸ್ಪಿಟ್ಲ್ ಮುಂದಗಡೆ ಅವರಿಬ್ಬರ ಹೆಸರು ಬರೆದ್ಬಿಟ್ಟು ನಾನು ನನ್ನ ಮಕ್ಳು ಇಷ್ಟ ಕೊಡಿಸ್ತಾ ಇದ್ದಾರೆ ಸರ್. ನಮಗೆ ಬದುಕೋಕೆ ದಾರಿನೇ ಇಲ್ಲ. ಅವ್ನು ಸ್ಕೂಲ್ಗೆ ಹೋಗಿ ಕಾಲೇಜಿಗೆ ಹೋಗೋ ನಿಲ್ಲಿಸ್ಬಿಟ್ಟು ಕೆಲಸಕ್ಕೆ ಹೋಗಿ ಕಳಿಸ್ತಾ ಇದ್ದೀನಿ ಸರ್, ಟೈಲರಿಂಗ್ ಕೆಲಸಕ್ಕೆ. ದೊಡ್ಡ ಹುಡುಗನ್ನ ಅವನೊಬ್ಬನು ಓದ್ತಾ ಇದ್ದಾನೆ ಅಷ್ಟೇ. ನನಗೆ ನ್ಯಾಯ ಕೊಡಿಸ್ಬೇಕು ಸರ್ ದಯವಿಟ್ಟು, ನಾನು ನನ್ನ ಮಕ್ಳು ಇಷ್ಟ ಕೊಡಿಸ್ತಾ ಇದ್ದಾರೆ ಸರ್ ಅವ್ರ ಹಾಸ್ಪಿಟಲ್ ಕ್ಲಿನಿಕ್ ಮುಂದಗಡೆ ಹೋಗಿ.